हाय फ्रेंड्स हेगिदीरा प्रपंचदल्ले अति हेच्चु जनसंख्ये होंदिरुव देश याके हिंदे बिद्दिदे 141 कोटि जनसंख्ये इरुव ई देशदल्लि सुमारु 60% नष्टु युवजनरे इद्दारे मत्तु ओळ्ळे आर्थिक व्यवस्थे इद्दरू कूड चीनागिंत मुंदे याके होग्तिल्ल याके हिंदे बीळ्तिदे प्रपंचक्के म्यानुफ्याक्चरिंग हब आगि चीना हेगे राज्यवन्न आळ्तिदे इदक्के कारणवेनु अंत एंदादरू योचने माडिद्दीरा इष्टु जनसंख्ये इरुव नम्म देशदल्लि इल्लदे इरोदु चीनादल्लि हेगिदे सो ई वीडियोदल्लि इंतह आसक्तिकर विषयगळ बग्गे मातनाडिकोळ्ळोण वीडियो इष्टवाद्रे ओंदु लाइक माडि आद्रे वीडियो प्रारंभिसोदक्कू मुंचे ओंदु विषय हेळबेकागिदे वीडियोवन्न कोनेयवर्गू पूर्तियागि नोडिद्रे चीना देशवन्न हेच्चिसि भारतवन्न कडिमे माडोदु नम्म उद्देशवल्ल अंत निमगे अर्थवागुत्ते केवल नावु यावुदरल्लि हिंदे बिद्दिद्देवे हेगे मुंदे साग्बेकु अन्नोदन्न तिळिसोदक्के प्रयत्निसुत्तिद्देवे सो दयमाडि विरुद्धवागि योचने माडोदक्कू मुंचे ई वीडियोवन्न पूर्तियागि नोडि ಭಾರತಕ್ಕೆ ಚೀನಾಗೆ ಚರಿತ್ರೆಯಲ್ಲಿ ದೊಡ್ಡ ವ್ಯತ್ಯಾಸವೇನೂ ಇಲ್ಲ ಆದರೆ ವರ್ತಮಾನದಲ್ಲಿ ಮಾತ್ರ ತುಂಬಾ ವ್ಯತ್ಯಾಸಗಳಿವೆ ನಮ್ಮ ದೇಶಕ್ಕೆ ಚೀನಾಗಿಂತ 2 ವರ್ಷ ಮುಂಚೆನೇ ಸ್ವತಂತ್ರ ಸಿಗುತ್ತೆ ಆದರೆ ಚೀನಾ ನಮಗಿಂತ ಕೆಲವು ಸಾವಿರ ಮೈಲಿಯಷ್ಟು ದೂರದಲ್ಲಿ ಹೋಗ್ತಿದೆ ಅಮೆರಿಕಾವನ್ನು ಕೂಡ ಹಿಂದೆ ತಳ್ಳಿ ಚೀನಾ ಹೇಗೆ ಮುನ್ನುಗ್ತಿದೆ 1960 ರವರೆಗೂ ಭಾರತ ಎಲ್ಲಾ ರಂಗಗಳಲ್ಲೂ ಮುಂದೆ ಇತ್ತು ಆದರೆ ನಂತರದ ವ್ಯವಸ್ಥೆಗಳಲ್ಲಿ ಲೋಪಗಳು ಸ್ಕ್ಯಾಮ್ಗಳು ಪ್ರಗತಿಯನ್ನ ಹಿಂದೆ ತಳ್ತವೆ ಚೀನಾ ಇಂದು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಎಕಾನಮಿ ಹೊಂದಿದ ದೇಶವಾಗಿದೆ ನಮ್ಮ ದೇಶ ಕನಿಷ್ಠ ಟಾಪ್ 5 ಅಲ್ಲಿ ಬಂದಿದೆ ಅಂತ ಸಂಭ್ರಮ ಪಡುತ್ತಿದ್ದೇವೆ ಆದರೆ ಚೀನಾ ನಮಗಿಂತ 3 ಸ್ಥಾನಗಳಷ್ಟು ಮೇಲಿದೆ ಅನ್ನೋದನ್ನ ಮರೆತು ಹೋಗ್ತಿದ್ದೇವೆ ಅಂದರೆ ಈ ಎರಡು ದೇಶಗಳ ಮಧ್ಯೆ ಎಕಾನಮಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗಮನಿಸಿ ಟ್ರಾನ್ಸ್ಪೋರ್ಟ್ ಇಂದ ಎಕಾನಮಿ ವರೆಗೂ ಟೆಕ್ನಿಕ್ಸ್ ಇಂದ ಆಯುಧಗಳ ವರೆಗೂ ತುಂಬಾ ವಿಷಯಗಳಲ್ಲಿ ನಾವು ಚೀನಾಗಿಂತ ಹಿಂದೆ ಬಿದ್ದಿದ್ದೇವೆ ಪ್ರಪಂಚದಲ್ಲೇ ಅತಿ ದೊಡ್ಡ ದೇಶ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರ ಚೀನಾವನ್ನ ಆಯ್ಕೆ ಮಾಡಿಕೊಳ್ಳುತ್ತಿದೆ ಇದಕ್ಕೆ ಯಾವುದೋ ಒಂದು ಕಾರಣ ಇರಬೇಕು ಅಲ್ವಾ ಚೀನಾ ತಮ್ಮ ದೇಶದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೋಸ್ಕರ ಜಿಡಿಪಿ ಯಲ್ಲಿ 2.5% ಅನ್ನು ಖರ್ಚು ಮಾಡುತ್ತಿದೆ ಆದರೆ ಭಾರತ ಕೇವಲ 0.8% ಅನ್ನು ಮಾತ್ರ ಖರ್ಚು ಮಾಡುತ್ತಿದೆ ಚೀನಾದಲ್ಲಿ ಗಂಟೆಗೆ 300 ಕಿಲೋಮೀಟರ್ ಅಷ್ಟು ವೇಗವಾಗಿ ಓಡುವ ವಾಹನಗಳಿವೆ ಆದರೆ ಭಾರತದಲ್ಲಿ ಗಂಟೆಗೆ 160 ಕಿಲೋಮೀಟರ್ ಅಷ್ಟು ವೇಗವಾಗಿ ಓಡುವ ವಾಹನಗಳಿವೆ ನಮ್ಮ ರೈಲುಗಳು ಕೂಡ ಚೀನಾ ರೈಲುಗಳಿಗಿಂತ ಕಡಿಮೆ ವೇಗವಾಗಿ ಚಲಿಸುತ್ತವೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ನಾವು ಶಿಕ್ಷಣ ವಿಧಾನ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ತಿಳ್ಕೋಬೇಕು ಯಾಕಂದ್ರೆ ಹಿಂದೆ ಆಂಗ್ಲರು ಆರಂಭಿಸಿದ ಶಿಕ್ಷಣ ವಿಧಾನವನ್ನೇ ನಾವು ಈಗಲೂ ಫಾಲೋ ಆಗ್ತಿದ್ದೇವೆ ಆದರೆ ಆಂಗ್ಲರು ಇನ್ನೋವೇಷನ್ ಗೆ ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ ಅದರ ಪರಿಣಾಮವೇ ಇದು ಸ್ವತಂತ್ರ ಬಂದ ಮೇಲೂ ಕೂಡ ನಾವು ನಮ್ಮ ಕೆಲಸಗಳಿಗೆ ತಕ್ಕಂತೆ ಕಾರ್ಮಿಕ ವ್ಯವಸ್ಥೆಯನ್ನ ನಿರ್ಮಿಸಿಕೊಳ್ಳೋದಿಲ್ಲ ಸ್ವತಂತ್ರ ಸಿಕ್ಕ ಮೇಲೆ ಬಂದ ಸರ್ಕಾರ ಕೂಡ ಇದರ ಕಡೆ ಗಮನ ಕೊಡೋದಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಲು ಪ್ರಯತ್ನಿಸೋದಿಲ್ಲ ಆಗಿನ ದಿನಗಳಲ್ಲಿ ಬ್ರಿಟಿಷರ ಪಾಲನೆಯಲ್ಲಿ ಉದ್ಯೋಗಗಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇತ್ತು ಅದನ್ನೇ ಅವಲಂಬಿಸುತ್ತಿದ್ರು ಆದರೆ ಈಗಲೂ ಕೂಡ ನಾವು ಅದನ್ನೇ ಅನುಸರಿಸುತ್ತಿದ್ದೇವೆ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಚೀನಾ ನಮಗಿಂತ ತುಂಬಾ ಮುಂದೆ ಇದೆ 141 ಕೋಟಿ ಜನಸಂಖ್ಯೆಯಲ್ಲಿ 74% ನಷ್ಟು ಜನರು ಮಾತ್ರ ವಿದ್ಯಾವಂತರಿದ್ದಾರೆ ಆದರೆ ಚೀನಾದಲ್ಲಿ 96% ಗಿಂತ ಹೆಚ್ಚು ವಿದ್ಯಾವಂತರಿದ್ದಾರೆ ಭಾರತೀಯರು ತುಂಬಾ ಪಾಠಶಾಲೆಗಳನ್ನು ಕಲಾಶಾಲೆಗಳನ್ನು ನಿರ್ಮಿಸುತ್ತಾರೆ ಆದರೆ ಎಜುಕೇಶನ್ ಕ್ವಾಲಿಟಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಯಾವ ದೇಶದಲ್ಲಾದರೂ ಉದ್ಯೋಗಕ್ಕೆ ಹೊಸ ಹೊಸ ಆವಿಷ್ಕಾರಗಳಿಗೆ ವ್ಯಾಪಾರವನ್ನ ಮುಂದೆ ನಡೆಸಲು ಜನರಿಗೆ ಬೇಕಾದ ಸರಿಯಾದ ಶಿಕ್ಷಣವನ್ನ ಒದಗಿಸಬೇಕು ಈ ವಿಷಯದಲ್ಲೂ ಕೂಡ ಭಾರತ ಚೀನಾಗಿಂತ ತುಂಬಾ ಹಿಂದೆ ಉಳಿದಿದೆ ಚೀನಾ ಕಳೆದ 5 ದಶಕಗಳಲ್ಲಿ ತನ್ನ ಜನಸಂಖ್ಯೆಯಲ್ಲಿ 60% ನಷ್ಟು ಜನರನ್ನ ಬಡತನದಿಂದ ಹೊರತಂದಿದೆ ಭಾರತದಲ್ಲಿ ಇಂಟರ್ನೆಟ್ ಅಲ್ಲಿ ಏನಾದರೂ ಸರ್ಚ್ ಮಾಡಬೇಕೆಂದ್ರೆ ಗೂಗಲ್ ಸರ್ಚ್ ಇಂಜಿನ್ ಅನ್ನು ಉಪಯೋಗಿಸುತ್ತೇವೆ ಆದರೆ ಚೀನಾಗೆ ತನ್ನದೇ ಆದ ಸ್ವಂತ ಸರ್ಚ್ ಇಂಜಿನ್ ಇದೆ ಅದನ್ನೇ ಚೀನಾದ ಜನರು ಉಪಯೋಗಿಸುತ್ತಾರೆ ನಮ್ಮ ಭಾರತದಲ್ಲಿ ಹುಟ್ಟಿದ ಫ್ಲಿಪ್‌ಕಾರ್ಟ್ ಕಂಪನಿಯನ್ನ ಅಮೆರಿಕಾಗೆ ಸೇರಿದ ವಾಲ್‌ಮಾರ್ಟ್ ಕಂಪನಿ ಕೊಂಡುಕೊಂಡಿದೆ ಮತ್ತೊಂದು ಕಡೆ ಚೀನಾಗೆ ಸೇರಿದ ಆಲಿಬಾಬಾ ಕಂಪನಿ ಪ್ರಪಂಚದಲ್ಲೇ ದಿಗ್ಗಜ ಕಂಪನಿಯಾಗಿ ನಿಂತಿದೆ ನಮಗೆ ಕೂಡ ಬೇರೆ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ಕೊಂಡುಕೊಳ್ಳೋದು ರೂಢಿಯಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ ಚೀನಾ ಆಹಾರವಾಗಲಿ ಅಥವಾ ಬಟ್ಟೆಗಳಾಗಲಿ ಹೀಗೆ ಯಾವುದನ್ನಾದರೂ ತೆಗೆದುಕೊಳ್ಳುತ್ತೇವೆ ಭಾರತ ದೇಶದಲ್ಲಿ ಕಾರ್ಮಿಕರು ತುಂಬಾ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುತ್ತಾರೆ ಅನ್ನೋ ಹೆಸರು ನಮಗೆ ತುಂಬಾ ದಿನಗಳಿಂದ ಇದೆ ಇದನ್ನೇ ತುಂಬಾ ದೇಶಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನಮ್ಮವರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದಾರೆ ಭಾರತದಲ್ಲಿನ ಸಾಮಾನ್ಯ ವ್ಯಕ್ತಿಯ ವಾರ್ಷಿಕ ಆದಾಯ ಕೇವಲ 112,000 ರೂಪಾಯಿ ಆದರೆ ಚೀನಾದಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 713,000 ರೂಪಾಯಿ ಇರುತ್ತೆ ಭಾರತದಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ 4.7% ಇದ್ರೆ ಚೀನಾದಲ್ಲಿ ಇನ್ಫ್ಲೇಷನ್ ರೇಟ್ 2.48% ಇದೆ ಭಾರತದಲ್ಲಿ ವಿದ್ಯುತ್ನ ಸಮಸ್ಯೆ ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಚೀನಾದಲ್ಲಿ ಹೀಗಿರೋದಿಲ್ಲ ಎಲ್ಲರಿಗೂ ಯಾವಾಗಲೂ ವಿದ್ಯುತ್ ಸೌಲಭ್ಯ ಇರುತ್ತೆ
ಇನ್ನು ಸೈನ್ಯದ ಬಗ್ಗೆ ಮಾತನಾಡಿಕೊಂಡ್ರೆ ಚೀನಾದಲ್ಲಿ 21,90,000 ಜನರ ಸೈನ್ಯ ಇದೆ, ಭಾರತದಲ್ಲಿ ಕೇವಲ 14,00,000 ಸೈನ್ಯ ಇದೆ। ಇಷ್ಟೇ ಅಲ್ಲದೆ ರಕ್ಷಣಾ ವ್ಯವಸ್ಥೆಗೆ ಹೆಚ್ಚಿನ ಹಣವನ್ನ ಮೀಸಲಿಡುತ್ತೆ ಚೀನಾ। ಪ್ರಪಂಚಕ್ಕೆ ಬೇಕಾದ ಯಾವುದೇ ವಸ್ತುವನ್ನಾದರೂ ತಯಾರಿಸೋದ್ರಲ್ಲಿ ಚೀನಾ ಪಾತ್ರ 25% ಇದೆ। ಪ್ರಪಂಚದಲ್ಲಿನ 80% ನಷ್ಟು ಏರ್ ಕಂಡಿಷನರ್ಸ್, 70% ನಷ್ಟು ಮೊಬೈಲ್ಸ್, 60% ನಷ್ಟು ಶೂಸ್, 74% ನಷ್ಟು ಸೋಲಾರ್ ಸೆಲ್ಸ್, 60% ನಷ್ಟು ಸಿಮೆಂಟ್, 45% ನಷ್ಟು ಶಿಪ್ಸ್, 50% ನಷ್ಟು ಸ್ಟೀಲ್ಸ್ ಅನ್ನು ತಯಾರಿಸೋದ್ರಲ್ಲಿ ಚೀನಾ ಮುಂದಿದೆ। ಇಷ್ಟೇ ಅಲ್ಲದೆ ಪ್ರಪಂಚದಲ್ಲಿ 50% ನಷ್ಟು ಆಪಲ್ಸ್ ಚೀನಾದಿಂದಲೇ ಬರ್ತಿವೆ। 2017ನೇ ವರ್ಷಕ್ಕೆ 23.25 ಟ್ರಿಲಿಯನ್ ಎಕಾನಮಿಯೊಂದಿಗೆ ಪ್ರಪಂಚವೆಲ್ಲ ತನ್ನ ಕಡೆ ನೋಡುವಂತೆ ಮಾಡುತ್ತೆ ಚೀನಾ। ಇಲ್ಲಿ ಒಂದು ವಿಷಯವನ್ನ ನಾವು ಖಂಡಿತವಾಗ್ಲೂ ಮಾತನಾಡಿಕೊಳ್ಳಬೇಕು। 1978ರವರೆಗೂ ಏಷ್ಯನ್ ಆಫ್ರಿಕನ್ ದೇಶಗಳಿಗಿಂತ ಆರ್ಥಿಕವಾಗಿ ತುಂಬಾ ಬಲಹೀನವಾಗಿತ್ತು ಚೀನಾ। ಆದರೆ ಈಗ ಪ್ರತಿ ವರ್ಷ 10% ನಷ್ಟು ಹೆಚ್ಚು ಜಿಡಿಪಿ ಇಂದ ಎಲ್ಲಾ ದೇಶಗಳಿಂದ ಮುಂದಿದೆ ಚೀನಾ। ಚೀನಾ ತುಂಬಾ ಕಡಿಮೆ ಖರ್ಚಿನಿಂದ ಚೀಪಾಗಿ ಸಿಗುವ ವಸ್ತುಗಳನ್ನು ಹೆಚ್ಚಾಗಿ ತಯಾರಿಸುತ್ತೆ, ನಂತರ ಅವುಗಳನ್ನು ಬೇರೆ ದೇಶಗಳಿಗೆ ಕಡಿಮೆ ಎಕ್ಸ್ಪೋರ್ಟ್ ರೇಟ್ ನಿಂದ ಕಳಿಸುತ್ತೆ। ಇದರಿಂದ ಬೇರೆ ದೇಶಗಳ ಎಕಾನಮಿ ಮೇಲೆ ಹೆಚ್ಚಿನ ಪ್ರಭಾವ ಬೀಳ್ತಿದೆ। ಅಮೆರಿಕಾದಂತಹ ಅತಿ ದೊಡ್ಡ ದೇಶದಲ್ಲಿ ತಯಾರಾಗುವ ವಸ್ತುವಾಗಲಿ ಅಥವಾ ಹೊಸದಾಗಿ ಕಂಡುಹಿಡಿದ ವಸ್ತುವಾಗಲಿ ಅದನ್ನ ಚೀನಾ ನೀರು ಕುಡಿದಷ್ಟು ಸುಲಭವಾಗಿ ನಕಲಿ ಮಾಡುತ್ತೆ। ಅದೇ ತರಹದ ಮತ್ತೊಂದು ನಕಲಿ ವಸ್ತುವನ್ನ ತಯಾರಿಸಿ ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೆ। ಭಾರತದ ಕಾರ್ಮಿಕರಿಗೆ ಪ್ರಪಂಚದಲ್ಲಿ ಮಾನ್ಯತೆ ತುಂಬಾ ಕಡಿಮೆ ಇರುತ್ತೆ। ಇದಕ್ಕಾಗಿ ಕಡಿಮೆ ವೇತನದಿಂದ ಕೆಲಸ ಮಾಡುವ ಕಾರ್ಮಿಕರನ್ನ ಭಾರತದಿಂದ ಕರೆಸಿಕೊಳ್ಳುವ ದೇಶಗಳಿವೆ। ಆದರೆ ಚೀನಾದಲ್ಲಿನ ಕಾರ್ಮಿಕರು ಕಡಿಮೆ ವೇತನಕ್ಕೆ ಸಿಗೋದಿಲ್ಲ। ಚೀನಾದಲ್ಲಿ ಒಂದೊಂದು ವಸ್ತುವನ್ನ ತಯಾರಿಸಲು ಒಂದೊಂದು ಸಿಟಿ ಇರುತ್ತೆ। ಇದಕ್ಕಾಗಿ ಹೆಚ್ಚು ಉದ್ಯೋಗಗಳು ಎಲ್ಲಾ ಕಡೆ ಚೀನಾದ ಜನರಿಗೆ ಸಿಗ್ತವೆ। ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಅಭಿವೃದ್ಧಿಯಲ್ಲಿ ಚೀನಾ ವೇಗವಾಗಿ ಮುನ್ನುಗ್ತಿದೆ। ನಮ್ಮ ದೇಶ ಈ ವಿಷಯದಲ್ಲಿ ಚೀನಾಗೆ ಯಾವುದೇ ಪೈಪೋಟಿ ನೀಡೋದಿಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿರುವ ವ್ಯವಸ್ಥೆ ಭಿನ್ನವಾಗಿದೆ। ಕೆಲ ವರ್ಷಗಳ ಹಿಂದೆ ಚೀನಾ ತಯಾರಿಸುವ ವಸ್ತುಗಳನ್ನು ಭಾರತ ನಿಷೇಧಿಸಿದಾಗ ಚೀನಾಗೆ ಸ್ವಲ್ಪ ಆತಂಕ ಆಗಬಹುದು, ಆದರೆ ಅದಕ್ಕಿಂತ ಮುಂಚೆ ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನು ನಾವು ತಯಾರಿಸಿ ಇಟ್ಕೊಳ್ಬೇಕು, ಯಾಕಂದ್ರೆ ವಸ್ತುಗಳನ್ನು ಕೊಂಡುಕೊಳ್ಳಲು ನಾವು ಕೊಡುವ ಪ್ರತಿ ರೂಪಾಯಿಯನ್ನು ಪಾಕಿಸ್ತಾನ್ಗೆ ಕೊಡ್ತಿದೆ ಚೀನಾ। ಯಾಕಂದ್ರೆ ಆ ಹಣದಿಂದ ಪಾಕಿಸ್ತಾನ್ ಸೈನ್ಯವನ್ನ ಬಲಾಢ್ಯವಾಗಿ ಮಾಡಿ ಭಾರತದ ಮೇಲೆ ದಾಳಿ ಮಾಡಲು ಸಿದ್ಧ ಮಾಡ್ತಿದೆ। ನಮ್ಮ ದೇಶದಲ್ಲಿ ತಯಾರಿಸಿಕೊಂಡು ಉಪಯೋಗಿಸುವ ವಸ್ತುಗಳಿಂದ ಚೀನಾ ಪಾಕಿಸ್ತಾನ್ನಿಂದ ಬರುವ ಕುತಂತ್ರಗಳಿಂದ ದೂರವಾಗಿರಬಹುದು, ಕಾಪಾಡಿಕೊಳ್ಳಬಹುದು। ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಬದಲಾಯಿಸಬೇಕೆಂದ್ರೆ ಕೆಲವು ಆವಿಷ್ಕಾರಗಳನ್ನ ಮಾಡಬೇಕು, ಇದಕ್ಕೆ ಯುವ ಜನತೆಗೆ ಅವಕಾಶಗಳನ್ನ ಮಾಡಿಕೊಡಬೇಕಾಗಿದೆ। ಸೇನಾ ವ್ಯವಸ್ಥೆಯನ್ನ ಕೂಡ ಮತ್ತಷ್ಟು ಬಲಿಷ್ಠವಾಗಿ ಮಾಡುವ ಅವಶ್ಯಕತೆ ತುಂಬಾ ಇದೆ। ಇವೆಲ್ಲ ನಡೆಯಬೇಕೆಂದ್ರೆ ನಮ್ಮ ಯೋಜನೆಗಳಲ್ಲಿ ಬದಲಾವಣೆ ಬರಬೇಕು, ಯುವ ಜನತೆ ಸಿದ್ಧವಾಗಬೇಕು, ಒಂದು ಹೋರಾಟದಂತೆ ಇದೆಲ್ಲ ನಡೆದ್ರೆ ಮಾತ್ರ ಸಾಧ್ಯವಾಗುತ್ತೆ। ಇಷ್ಟೇ ಅಲ್ಲದೆ ರಾಜಕೀಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಬದಲಾವಣೆಯಾಗೋದು ಅನಿವಾರ್ಯವಾಗಿದೆ। ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।